ಕೊಡಗಿನಲ್ಲೂ ಕೂಡ ಟಿಪ್ಪು ಜಯಂತಿಯ ಏನು ವಿರೋಧದ ಕಾವು ಹೆಚ್ಚಾಗಿದೆ. ಟಿಪ್ಪು ಜಯಂತಿಯನ್ನು ಯಾವುದೇ ಕಾರಣಕ್ಕೂ ನಾವು ಆಚರಣೆಗೆ ಬಿಡಲ್ಲ. ಸೊ ಇದಕ್ಕೆ ಹೆದರಿಕೆ ಅನ್ನೋ ಪ್ರಶ್ನೆಯೂ ಇಲ್ಲ. ಯಾವುದೇ ಸರ್ಕಾರದ ಏನೇ ದಬ್ಬಾಳಿಕೆ ಇರ್ಬೋದು, ನಾವು ಅದನ್ನು ಎದುರಿಸ್ತೀವಿ. ನಾಳೆ ಟಿಪ್ಪು ಜಯಂತಿ ವಿರೋಧ ಮಾಡಿ ಹೋರಾಟ ಮಾಡ್ತೀವಿ. ನಿಷೇಧಾಜ್ಞೆ ಇದ್ರೂ ಕೂಡ ನಾಳೆ ನಮ್ಮ ಹೋರಾಟ ನಿಲ್ಲಲಂತೇಳಿ ಬಿಜೆಪಿ ಶಾಸಕ ಬೋಪಯ್ಯ ಸ್ಪಷ್ಟಪಡಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಯಾರಿದ್ದಾರೆ, ಆತ ಧರ್ಮ ವಿರೋಧಿ, ಹಿಂದೂಗಳ ಹತ್ಯೆ ಮಾಡಿದ್ದಾರೆ, ದೇವಸ್ಥಾನಗಳ ನಾಶ ಮಾಡಿದ್ದಾರೆ, ಅವರ ಜಯಂತಿಯನ್ನು ಆಚರಣೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರಾರಂಭ ಮಾಡಿದಾಗಲೇ ಹೇಳ್ತಾ ಬಂದಿದ್ದಾರೆ. ಸಾಕಷ್ಟು ಪ್ರತಿಭಟನೆಗಳು ಎಲ್ಲವೂ ಆಗಿದೆ, ಅನಾಹುತಗಳೂ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನವಿರೋಧಿ ನೀತಿ, ಧರ್ಮ ವಿರೋಧಿ ನೀತಿಗಳೇನಿದೆ ಅದನ್ನು ಪ್ರತಿಭಟಿಸುವ ಹಕ್ಕು ಎಲ್ರಿಗೂ ಇದೆ. ನಾವು ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿವರೆಗೆ ನೀವು ಆಚರಣೆ ಮಾಡ್ತೀರಿ ಅಲ್ಲಿವರೆಗೆ ಪ್ರತಿಭಟನೆಯನ್ನು ಮಾಡ್ತೇವೆ. ಈ